ನಾವು ಏನು ಆರ್ಟಿಸ್ಟ್ ಅಲ್ಲ, ತುಂಬಾ ಚೆನ್ನಾಗಿ ಮಾಡಿ ಆರ್ಟಿಸ್ಟ್. ನಾವೆಲ್ಲೂ ಆಕ್ಟಿಂಗ್ ಸ್ಕೂಲ್ಗೆ ಹೋಗಿಲ್ಲ. ನಮ್ಮ ತಂಗಿ ಫ್ರೆಂಡ್ ಇದ್ಲು, ಪೂರ್ಣಿಮಾ ಅಂತ ಅವಳ ಹೆಸರು. ಅವಳ ಹೆಸರು ಹೇಳಲೇಬೇಕು. ಬೇರೆ ತೆಲುಗು ಅವರು ಅವ್ರನ್ನೆಲ್ಲ ನೋಡ್ತಿರ್ಬೇಕಾರೆ ನಮ್ಗೆ ಅನ್ಸಿದ್ದೇನಂದ್ರೆ, ಯಾಕೆ ನಾವು ಮಾಡಬಾರ್ದು ಇದನ್ನ? ಸೊ ಅದು ವಿಡಿಯೋ ಯಾಕೆ ವೈರಲ್ ಆಯ್ತು ಅಂದ್ರೆ, ನಾನು ಯಾರೋ ಕ್ಯಾಬ್ ಓಡಿಸೋಣ ಅನ್ಕೊಂಡ್ಬಿಟ್ಟಿದ್ರಂತೆ ನನ್ನ. ನೀವು ಚೆನ್ನಾಗಿ ಮಾಡ್ತೀರಿ, ಒಟ್ಟಿಗೆ ಮಾಡಿ ಒಟ್ಟಿಗೆ ಮಾಡಿ ಅಂತ. ಅದೊಂಥರ ಏನೇ ಮಾಡಿದ್ರು ನಾವಿಬ್ರು ಒಟ್ಟಿಗೆನೇ ಮಾಡ್ತಿದ್ವಿ. ಮೆಸೇಜ್ ಮಾಡಿದ್ರು ಯಾರು ರಿಪ್ಲೈ ಮಾಡ್ತಿರ್ಲಿಲ್ಲ. ಅಣ್ಣ, ನಮ್ದು ಒಂದು ವಿಡಿಯೋ ಸಾಕಿ, ಅಣ್ಣ ಚೆನ್ನಾಗಿ ಮಾಡಿದೀವಿ ಅಂದರೆ ಅವಾಗ ಒಂದು ಯಾವ ಒಂದು 3-4 ಪೇಜ್ ಮಾಡ್ಕೊಂಡಿದ್ರು, ಅವಾಗ ನಮ್ಮನ್ನು ಯಾವ ವಿಡಿಯೋ ಹಾಕ್ತಿರ್ಲಿಲ್ಲ. ಸೊ ಅದು ಖುಷಿ ಆಗುತ್ತೆ, ಲಕ್ಷಾಂತರ ಜನ ನಮ್ಮನ್ನು ಫಾಲೋ ಮಾಡ್ತಾರೆ ಅಂದಾಗ ತುಂಬ ಖುಷಿ. ಎಲ್ರಿಗೂ ನಮಸ್ತೆ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ನಳಿನಾಕ್ಷಿ. ಟ್ಯಾಲೆಂಟ್ ಯಾರಪ್ಪನ ಸ್ವತ್ತಲ್ಲ. ಸೊ ಎಲ್ರಿಗೂ ಕೂಡ ಈ ವಿಷಯ ಗೊತ್ತಿರುವಂಥದ್ದು. ಸೊ ಈ ಒಂದು ಟ್ಯಾಲೆಂಟ್ಗೆ ತುಂಬಾನೇ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂದ್ರೆ ಅದು ಸೋಷಿಯಲ್ ಮೀಡಿಯಾ. ಸೊ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಆಗ್ಬಿಟ್ಟಿದೆ. ಸೊ ಈ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲು ಅಡಿಪಾಯ ಹಾಕ್ತವರು ಇವತ್ತು ನಮ್ಮ ಜೊತೆಲಿದ್ದಾರೆ, ಅದರಲ್ಲೂ ಡಬ್ಸ್ಮ್ಯಾಶ್ ಸ್ಟಾರ್ಸ್ ಅಂತಾನೆ ಇವರು ಫೇಮಸ್. ಸೊ ಮತ್ತಿನ ತಡ ಈ ವಿಶೇಷ ಅತಿಥಿಗಳನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ಲಿ ಅಲ್ಲು ರಘು ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಸ್ಟಾರ್ಸ್ ಅಲ್ಲ ಏನಿಲ್ಲ, ಬಟ್ ಖುಷಿ ಆಯ್ತು ನೀವು ಮಾತಾಡಿ. ಅಂಡ್ ಸ್ಟಾರ್ಸ್ ಅಂತ ಅನ್ನೋದಕ್ಕಿಂತ ಒಂದು ಸೋಶಿಯಲ್ ಮೀಡಿಯಾ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ಒಂದು ಕಪಲ್ ಅಂತ ಹೇಳ್ಬೋದು. ಸೊ ಕಪಲ್ ಅಂದ ಕೂಡಲೇ ಅಲ್ಲು ರಘು ಅವರ ವೈಫ್ ಎಲ್ಲಪ್ಪ ಅಂತ ಕೇಳ್ಬೋದು. ಡೆಫಿನೆಟ್ಲಿ ಅವರು ನಮ್ಮ ಜೊತೆಲಿ ಇದ್ದಾರೆ. ಹಾಯ್ ಸುಷ್ಮಿತಾ ಅವರೇ. ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೂಪರ್ ಸೂಪರ್. ಸೊ ಸೂಪರ್ ಜೋಡಿ ನಮ್ಮ ಜೊತೆಲಿ ಇದೆ. ಸೊ ಎಲ್ಲ ಅವರ ಒಂದು ಸಿನಿ ಜರ್ನಿ ಅನ್ನೋದಕ್ಕಿಂತ ಅವರ ಜರ್ನಿಯನ್ನ ಕೇಳೋಣ. ಸೊ ಹೇಗಿತ್ತು ಅವರ ಜರ್ನಿ? ಸೊ ಈ ಒಂದು ಹಂತಕ್ಕೆ ಬರೋದಕ್ಕೆ ಅವರು ಯಾವೆಲ್ಲ ಒಂದು ಅಡೆತಡೆಗಳನ್ನ ಎದುರಿಸಿದ್ರು? ಸೊ ಹೇಗಿತ್ತು ಕಂಪ್ಲೀಟ್ ಆಗಿ ಅವನ್ನ ಮಾತಾಡ್ಸೋಣ. ತುಂಬಾ ಜೋಶ್ಫುಲ್ ಆಗಿ. ಸೊ ಫಸ್ಟ್ಲಿ ಹೇಗೆ ಶುರುವಾಯ್ತು ನಿಮ್ಮ ಒಂದು ಸೋಶಿಯಲ್ ಮೀಡಿಯಾ ಜರ್ನಿ? ಹೇಗ್ ಶುರುವಾಯ್ತು ಅನ್ನೋದ್ಕಿಂತಾನು ಯಾಕೆ ಶುರುವಾಯ್ತು ಅನ್ನೋದು ಅನಿವಾರ್ಯ ಇತ್ತು. ಈಗ ಏನಂದ್ರೆ, ನಾ BBM ಮುಗಿಸಿದ್ದೆ, ಕೆಲಸ ಗೊತ್ತಿಲ್ಲ ಏನಿಲ್ಲ, ಅದು ನಮ್ಮ ಹೊಸಪೇಟೆ ಕಡೆ ಎಲ್ಲ ಕೆಲ್ಸಕ್ಕೆ ಹೋದ್ರೆ ಒಂದು 8,000 ಸಂಬಳ ಕೊಡಲ್ಲ, ಏನೋ ಅದೊಂಥರ ಚೆನ್ನಾಗೇ ಇರಲಿಲ್ಲ ಲೈಫ್. ಅವಾಗ ಒಂಥರ ಬೇಜಾರಾಗೋಗ್ಬಿಟ್ಟಿತ್ತು. ಅವಾಗ ಏನಾಯ್ತು, ನಮ್ಮ ತಂಗಿ ಫ್ರೆಂಡ್ ಇತ್ತು. ಇದು ಎಲ್ಲೂ ಹೇಳಿಲ್ಲ ನಾನು, ಈ ಜರ್ನಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ತಂಗಿ ಫ್ರೆಂಡ್ ಇದ್ಲು, ಪೂರ್ಣಿಮಾ ಅಂತ ಅವಳ ಹೆಸರು. ಅವಳ ಹೆಸರು ಹೇಳಲೇಬೇಕು. ಸೊ ಅವಳು ಒಂದು ಫೋನ್ ತಗೊಂಡಿದ್ಲು ಅವಾಗ, ಸ್ಯಾಮ್ಸಂಗ್. ಅವಾಗ ತಾನೇ ಸ್ಮಾರ್ಟ್ ಫೋನ್ ಬಿಟ್ಟಿದ್ರು. ಆ ಫೋನ್ ಬಿಟ್ಟಿದ್ದು, ಫೋನ್ ತಗೊಂಡಾಗ ಅವಳು ಅವ್ರ ಮನೇಲಿ ಗೊತ್ತಿರಲಿಲ್ಲ ಅವ್ಳು ಫೋನ್ ಯೂಸ್ ಮಾಡೋದು, ನಮ್ಮನೇಲಿ ಇಟ್ಟು ಹೋಗ್ತಿದ್ಲು. ಸೊ ನಮ್ಮ ತಂಗಿ ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ಕಾಲೇಜು. ಸೊ ಅವಳು 11 ಗಂಟೆ ಆದ ತಕ್ಷಣ 11 ಗಂಟೆ ಮೇಲೆ ನನ್ನ ಕಾಲೇಜು BBM ನಮ್ದೆ ಆ ಟೈಮಲ್ಲಿ. ಸೊ ಅವಳು ಬಂದು ಮನೇಲಿ ಮೊಬೈಲ್ ಇಟ್ಟ ತಕ್ಷಣ ಆ ಮೊಬೈಲಲ್ಲಿ ನಾನು ವಿಡಿಯೋಸ್ ಮಾಡ್ತಿದ್ದೆ. ಗೊತ್ತಿತ್ತು, ನನಗೆ ಗೊತ್ತಿತ್ತು. ಅವ್ರಿಗೆ ಹೇಳ್ತೀವಿ, ಯಾಕಂದ್ರೆ ನಮ್ಮ ಹತ್ರ ಫೋನ್ ಇಲ್ವಲ್ಲ, ಅವೆಲ್ಲ ಫೋನೇ ಇಲ್ಲ, ನಮ್ಮ ಅಪ್ಪ ಅವ್ರದ್ದು ಯಾವ ಎಲ್ಲ ಬೇಸಿಕ್ ಸೆಟ್. ಸೊ ಅವಾಗ ಆ ಮೊಬೈಲಲ್ಲಿ ವಿಡಿಯೋಸ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ನಾನು. ಸೊ ಅವಾಗ ನಾನು ಹೆಂಗೆ ಅಂದರೆ ಬೇರೆಯವ್ರದ್ದೆಲ್ಲ ನೋಡ್ತಿದ್ದೆ, ಹಿಂದಿ ಇವರು ಬೇರೆ ತೆಲುಗು ಅವರು ಅವ್ರನ್ನೆಲ್ಲ ನೋಡ್ತಿರ್ಬೇಕಾರೆ ನಮ್ಗೆ ಅನ್ಸಿದ್ದೇನಂದ್ರೆ, ಯಾಕೆ ನಾವು ಮಾಡಬಾರ್ದು ಇದನ್ನ? ಈಗ ನಾವು ಏನು ಆರ್ಟಿಸ್ಟ್ ಅಲ್ಲ, ತುಂಬ ಚೆನ್ನಾಗಿ ಮಾಡಿ ಆರ್ಟಿಸ್ಟ್. ನಾವೆಲ್ಲೂ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿಲ್ಲ. ನಮಗೇನಂದರೆ, ನನ್ನ ಫೀಲಿಂಗ್ನ ನಾನು ಮೊಬೈಲಲ್ಲಿ ಶೂಟ್ ಮಾಡ್ಕೊಂಡು ನಾನೇ ನೋಡೋಕ್ಕೆ ಅಂತ ಮಾಡಿದ್ದು ವೀಡಿಯೋ. ಸೊ ಅದೇನು ನಾನು ನೋಡೋದು, ನನ್ನ ಜೊತೆ ಯಾರೋ ನನ್ನ ಫ್ರೆಂಡ್ಸ್ ಒಂದು 4 ಜನ ನೋಡಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದು. ಅದು 100,000 ನೋಡಿದ್ರು. ಸೊ ಅಷ್ಟೇ ಆ ಜರ್ನಿ ಹಂಗೆ ಶುರುವಾಯ್ತು. ಸೊ ಅವರ ಮೊಬೈಲಲ್ಲಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡಿ ಅಲ್ಲಿಂದ ಶುರುವಾಯ್ತು ಜರ್ನಿ. ಅದು ನಿಮ್ಮ ಫೋನು ಅಲ್ಲ? ಅಲ್ಲ ಅಲ್ಲ ಅಲ್ಲ, ಇಲ್ಲ ಇರಲಿಲ್ಲ. ಅದಾದಮೇಲೆ ಆಮೇಲೆ ಎಲ್ಲ ಒಂದು ಗ್ರೂಪ್ ಇತ್ತು ಬೆಂಗಳೂರವ್ರದ್ದು. ಸೊ ಇವರೆಲ್ಲ ಬೆಂಗಳೂರವರೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡಿದ್ರು ಅವಾಗ. ಅವಾಗ ನಮ್ಮನ್ನೆಲ್ಲ ಯಾರು ಯಾರು ಅಂತ ಹಂಗೆ ಸೈಡ್ಗೆ ಒಂಥರ ಮೆಸೇಜ್ ಮಾಡಿದ್ರು, ಕೆಲವೊಂದು ಪೇಜ್ ಮಾಡ್ಕೊಂಡಿದ್ರು. ಅವಾಗ ನಾವು ಯಾರು ಕಳ್ಸಿದ್ರು ಮೆಸೇಜ್ ಮಾಡಿದ್ರು ಯಾರು ರಿಪ್ಲೈ ಮಾಡ್ತಿರ್ಲಿಲ್ಲ. ಅಣ್ಣ, ನಮ್ದೊಂದು ವಿಡಿಯೋ ಸಾಕಿ, ಅಣ್ಣ ಚೆನ್ನಾಗಿ ಮಾಡಿದೀವಿ ಅಂದರೆ ಅವಾಗ ಒಂದು ಯಾವ ಒಂದು 3-4 ಪೇಜ್ ಮಾಡ್ಕೊಂಡಿದ್ರು. ಅವಾಗ ನಮ್ಮನ್ನು ಯಾವ ವಿಡಿಯೋ ಹಾಕ್ತಿರ್ಲಿಲ್ಲ. ಸೊ ಅವಾಗ ಸುಶ್ಮಿತಾ, ಸುಮಾರು ಜನ ಫ್ರೆಂಡ್ಸ್ ಎಲ್ಲ ಇದ್ದರು. ಸೊ ಅವಾಗ ತುಂಬ ಒಳ್ಳೆ ಫ್ರೆಂಡ್ಸ್ ನನಗೆ, ಇವಾಗಲೂ ಇದ್ದಾರೆ. ಬಟ್ ಇವಾಗ ಜಾಸ್ತಿ ಟಚ್ ಇಲ್ಲ ಅಷ್ಟೇ. ಇವಾಗಲೂ ತುಂಬ ನಮ್ಮ ಗ್ರೂಪಲ್ಲಿ ಇದ್ದಾರಲ್ಲ, ತುಂಬ ಒಳ್ಳೆ ಫ್ರೆಂಡ್ಸ್ ನಮಗೆ. ಸೊ ಅದರಲ್ಲಿ ಸುಮಾರು ಜನ ಏನು ಮಾಡಿದ್ರು, ಏ ಈ ಹುಡುಗರೆಲ್ಲ ಚೆನ್ನಾಗಿ ಮಾಡ್ತಾರೆ, ನಾವೆಲ್ಲ ಒಂದು ಗ್ರೂಪ್ ಮಾಡೋಣ, ಒಂದು ವಾಟ್ಸಪ್ ಗ್ರೂಪ್ ಮಾಡಿ. ಅದರಲ್ಲಿ ಈಗ ಈ ಸುಶ್ಮಿತಾನೂ ಕೆಲಸಕ್ಕೆ ಹೋಗ್ತಾಯಿದ್ರು, ನಾವು ನಮ್ದು ಏನೋ ನಾವು ಪೋಲಿ ಎಳಿತಾ ಇದ್ವಿ ಊರಲ್ಲಿ. ಸುಮ್ಮನೆ ಏನೋ ಕೆಲಸ, ಅವು ಇರೋಬರ ಎಲ್ಲ ಕೆಲಸ ಒಂಥರ ಜಾಕಿ ಫಿಲಮಲ್ಲಿ ಅಪ್ಪು ಸರ್ ಮಾಡ್ದಂಗೆ ಯಾವ ಕೆಲಸ ಸಿಕ್ಕಿದ ಕೆಲಸ ಎಲ್ಲ ಮಾಡ್ತಿದ್ವಿ. ಸೊ ಆ ಥರ ಮಾಡ್ತಾ ಇರ್ಬೇಕಾದ್ರೆ ಈ ಗ್ರೂಪಲ್ಲಿ ಹಾಗೆ ಮೆಸೇಜ್ಗಳೆಲ್ಲ ಮಾಡ್ತಿತ್ತು. ಇವು ನಾನಂತೂ ಸುಶ್ಮಿತಾಗ ಮೆಸೇಜ್ ಯಾರಿಗೂ ಮಾಡ್ತಿರಲಿಲ್ಲ, ಇವರೇ ನನಗೆ ಒಂದು ಮೆಸೇಜ್ ಮಾಡಿದ್ರು, ನಾವು ಒಂದು ವಿಡಿಯೋ ಮಾಡೋಣ ಅಲ್ಲ. ಫಸ್ಟ್ ನಂದು ಹೇಳ್ಬಿಡ್ತೀನಿ, ಆಮೇಲೆ ನಾನು ಅದನ್ನೇ ರಿಪೀಟ್ ಮಾಡಲ ಆಮೇಲೆ. ಸೊ ಹಂಗಾಯ್ತು. ಸರಿ ಸರಿ ಪಾಪ, ಅವ್ನು ಮಾತಾಡ್ತಾನೆ. ಮಾತಾಡ್ತಾನೆ. ಈಗ ಫಸ್ಟ್ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇದ್ರು ಅಂತ ಹೇಳಿದ್ರು ಅವರು. ಸೊ ನಿಮ್ಮನ್ನೇ ಪಿಕ್ ಮಾಡಕ್ಕೆ ಅವರು ಏನ್ ರೀಸನ್ ಅಂತ? ಇಲ್ಲ, ಆಕ್ಚುಲಿ ನಾನು ಡಬ್ಸ್ಮ್ಯಾಶ್ ಮಾಡಕ್ ಸ್ಟಾರ್ಟ್ ಮಾಡಿ ನಾನು ವರ್ಕ್ ಮಾಡ್ತಿದ್ದೆ ಲೀಜರ್ ಅಲ್ಲಿ. ಇವ್ರ ವಿಡಿಯೋಸ್ಗಳು ಇವರೆಲ್ಲ ನನಗಿಂತ ಮುಂಚೆನೆ ಇದ್ದವರು.
ನಾನು ಅವಾಗ ಇನ್ನು ನಾನು ನೋಡ್ತಾ ಇದ್ದೆ, ಓಕೆ ನಾನು ಟ್ರೈ ಮಾಡೋಣ ಇರೋ ಅಂತೇಳಿ ನಾನು ಸುಮ್ಮನೆ ಮಾಡಿದ್ದೆ. ಆ್ಯಕ್ಚುಲಿ ನಾನೇನು ಮಾಡಲೇಬೇಕು ಅಂತೇನು ಮಾಡಿಲ್ಲ, ಸುಮ್ಮನೆ ನನ್ನ ಪಾಡನ್ನು ಮಾಡ್ಕೊತಾ ಇದ್ದೆ. ನಮ್ಮ ಮನೆಯಲ್ಲೆಲ್ಲ ಗೊತ್ತಿರಲಿಲ್ಲ, ಸುಮ್ಮನೆ ನಾನು ವಿಡಿಯೋ ಮಾಡಿ ಆಗ್ತಾ ಇದ್ದೆ. ಎನ್ಕರೇಜ್ಮೆಂಟ್ ಜಾಸ್ತಿ ಆಯ್ತು ನನಗೆ. ಈಗ ಅವಾಗೆಲ್ಲ ಒಂದು ಪೇಜ್ಗಳು ಕ್ರಿಯೇಟ್ ಮಾಡ್ಕೊಂಡಿದ್ರು, ಆ ಪೇಜಲ್ಲಿ ನಮ್ಮ ವಿಡಿಯೋ ಹಾಕೋರು, ಅದರಲ್ಲಿ ತುಂಬ ಜನ ನೋಡೋರು ಆ್ಯಂಡ್ ತುಂಬ ಚೆನ್ನಾಗಿ ಮಾಡ್ತೀರ ಅಂತೆಲ್ಲ ಮೆಸೇಜ್ ಮಾಡ್ತಿದ್ರು. ಹಾಗೆ ಇವ್ರು ನೋಡ್ತಿದ್ದೆ, ನಂಗೆ ರವಿಚಂದ್ರನ್ ಸರ್ ಅಂದರೆ ತುಂಬ ಇಷ್ಟ, ಅವ್ರ ಸಾಂಗ್ಸ್ ತುಂಬ ಇಷ್ಟ. ಸೊ ಇವ್ರು ಭಾರಿ ತುಂಬ ಚೆನ್ನಾಗಿ ಮಾಡೋರು, ಎಷ್ಟು ಚೆನ್ನಾಗಿ ಮಾಡ್ತಾರೆ, ನಾನೇ ಕೇಳೋಣ ಇರು ಒಟ್ಟಿಗೆ ಅಂದರೆ. ಅವಾಗ ಒಂದು ಕೊಲ್ಯಾಬ್ ನಮ್ದು ಅವ್ರದ್ದು ಪಕ್ಕಪಕ್ಕ ಹಾಕೊಂಡು ವಿಡಿಯೋ ಮಾಡೋದು. ಸೊ ಈ ಕಡೆ ಸಾಂಗ್ ಇದ್ದಾಗ ಇವರು ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತಾರೆ, ನಾನು ಎಕ್ಸ್ಪ್ರೆಷನ್ ಕೊಡ್ತೀನಿ, ಈ ಥರ ಇತ್ತಲ್ಲ. ಸೊ ನಾನೇ ಕೇಳೋಣ ಇರು ಅಂತೇಳಿ ಅವಾಗ ನಾನು ಇವ್ರಿಗೆ ಮೆಸೇಜ್ ಮಾಡಿದೆ. ಅವಾಗ ತಾನೇ ಇವ್ರ ಗ್ರೂಪ್ ಗ್ಯಾಡ್ ಆಗಿದ್ರು, ಇವ್ರು ಯಾರು ಇವ್ರು ಯಾರನ್ನೂ ಮಾತಾಡ್ತಾ ಇರಲಿಲ್ಲ ಜಾಸ್ತಿ, ಇವರಾಯ್ತು ಇವ್ರ ಕೆಲಸ, ನಾನೇ ಮಾಡಿದೆ. ಸೊ ನಾವು ಕೊಲಾಬ್ ಮಾಡಿ ಯಾರು ಮಾತಾಡ್ತಿರಲಿಲ್ಲ, ಇಲ್ಲ ನಾನೇ ಮಾಡಿದ್ದು, ನಾನೇ ಮಾಡಿದೆ. ನಾವು ಮಾಡೋಣ ಅಂತ ಕೇಳಿದೆ, ಎಸ್ ಮಾಡೋಣ ಅಂತ. ಇವ್ರು ಯೂಶಲಿ ಯಾವ ಹುಡುಗಿ ಜೊತೆನೂ ಮಾಡಿದ್ರು, ನನ್ನ ಜೊತೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅಂತ. ಇಲ್ಲ ಸುಷ್ಮಾ ರೀಸನ್ ಏನು ಅಂತ, ಅಂತ ಕ್ವಾಲಿಟಿ ಇವರಲ್ಲಿ ಏನ್ ಕಾಣಿಸ್ತಿದೆ ರವಿಚಂದ್ರನ್ ಸಾಂಗ್, ರವಿಚಂದ್ರನ್ ಸರ್ ಸಾಂಗ್. ನಾನು ಸ್ಪೆಷಲಿ ನನಗೆ ನಾನ್ ಜಾಸ್ತಿ ಮಾಡ್ತಿದ್ದೆ ರವಿಚಂದ್ರನ್ ಸರ್ ಸಾಂಗ್, ಶಿವಣ್ಣನ್ ಸಾಂಗ್ಸ್. ಇವ್ರ ಸಾಂಗ್ಸೇ ಜಾಸ್ತಿ ಮಾಡ್ತಿದ್ದೀನಿ ನಾನು ಅವಾಗ. ಶಿವಣ್ಣನ್ ಸಾಂಗ್ ಎಲ್ಲ ಮಾಡ್ತೀನಿ, ನಂಗೆ ತುಂಬ ಇಷ್ಟ ಅವ್ರ ಸಾಂಗ್ ಅಂದರೆ. ಜೊತೆಗೆ ರವಿಚಂದ್ರನ್ ಸರ್ ಸಾಂಗು ಎರಡು ಇಷ್ಟ. ಸೊ ಇವಳಿಗೆ ಬೇಸಿಕಲಿ ರವಿಚಂದ್ರನ್ ಸರ್ ದೊಡ್ಡ ಫ್ಯಾನ್ ಇವಳು. ಸೊ ಇವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಈಗ ಇವ್ರು ನಮ್ಮಿಬ್ಬರದ್ದು ಹೆಂಗಾಗೋಯ್ತು ಅಂದರೆ, ನನಗೂ ಶಿವಣ್ಣ ರವಿಚಂದ್ರನ್ ಅವರು ಅಂದರೆ ತುಂಬ ಇಷ್ಟ, ಇವರು ಅದೇ ಸಾಂಗ್ ಮಾಡ್ತಿದ್ರ ಹಂಗೆ ಕನೆಕ್ಟ್. ಅದೇ ಕನೆಕ್ಟ್, ಮೇಜರ್ ಕನೆಕ್ಟ್ ನಮ್ಮ ಕನೆಕ್ಷನ್ನೇ ಶಿವಣ್ಣ ಸರ್ ಮಾಡಿರೋ ಸಾಂಗು, ರವಿಚಂದ್ರನ್ ಸರ್ ಮಾಡಿರೋ ಸಾಂಗು ಅಷ್ಟೇ, ಅದೇ ಕನೆಕ್ಷನ್. ಅದೇನಂದ್ರೆ ನೀವು ಇವಾಗ್ಲೂ ಕೇಳ್ಬೋದು, ಕುಶಲವೇ ಕ್ಷೇಮವೇ ನಮ್ದು ಫಸ್ಟ್ ವಿಡಿಯೋ ಅಂತ ಹೇಳ್ತಾರೆ. ಹೌದು, ಅದೇ ಕುಶಲವೇ ಕ್ಷೇಮವೇ ಅಂತ ನೀವು ಗೊತ್ತಿರುತ್ತೆ ಸಾಂಗ್ ಎಲ್ಲ. ಸೊ ಅವತ್ತೇನಾಯ್ತು, ನನ್ನ ಫ್ರೆಂಡ್ ಯಾರೋ ಕಾರು ಏನೋ ಶೂಟ್ ಮಾಡ್ತಿದ್ರು, ಒಂದು ಸ್ವಲ್ಪ ಮುಂದೆ ಬಿಡು ಕಾರು ಅಂತ ಹೇಳ್ದ ಸುಜಾನ್ ಅಂತ. ಸೊ ಅವ್ನು ಕಾರ್ ಮುಂದೆ ಬಿಡು ಅಂತ ಹೇಳಿದಾಗ ಇವಳೊಂದು ವಿಡಿಯೋ ಕಳಿಸಿದ್ಲು ಮನೇಲಿ, ಇಮಿಡಿಯೇಟ್ ಆಗಿ ಮಾಡಿ ಕಳಿಸಿ ಇದನ್ನು ಅಪ್ಲೋಡ್ ಮಾಡೋಣ ಅಂತ. ಸೊ ನಾನು ಅವನು ಅಲ್ಲಿ ಕಾರ್ ಮುಂದೆ ಹಾಕೋ ಅಂತ ಹೇಳಿದೆ, ಸರಿ ಆ ಕಾರಲ್ಲೇ ಒಂದಿಟ್ಟು ವಿಡಿಯೋ ಮಾಡಿದೆ ನಾನು ಸುಮ್ಮನೆ ಹಿಂಗೆ. ಅದಾದ್ಮೇಲೆ ಏನಾಗ್ಬಿಡ್ತು, ಅದು ವಿಡಿಯೋ ಯಾಕೆ ವೈರಲ್ ಆಯ್ತು ಅಂದರೆ, ನಾನು ಯಾರೋ ಕ್ಯಾಬ್ ಓಡಿಸೋನು ಅಂದ್ಕೊಂಬಿಟ್ಟಿದ್ರಂತೆ ನನ್ನ. ಅಂದರೆ ಕಾರಲ್ಲಿ ಕೂತಿದ್ದೀನಿ ಪಾಪ, ಯಾರೋ ಕ್ಯಾಬ್ ಹೊಡ್ಗ, ಕ್ಯಾಬ್ ಓಡಿಸೋ ಹುಡುಗ. ಸೊ ಅಲ್ಲಿಂದ ಅದು ಫುಲ್ಲು ವೈರಲ್ 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 ಆಗೋಕ್ಕೆ, ಫಸ್ಟ್ ನನ್ನ ಪ್ರಕಾರ ವಿಡಿಯೋಸ್ ಅದೇ ನಮ್ದು ನಮ್ದ್ರಲ್ಲಿ ವೈರಲ್ ಆಗಿದ್ದು ಅದು ಅವಾಗ 17 ಅಲ್ಲಿ. ಸುಮಾರು ಜನ ಕೇಳ್ತಿದ್ರು ಕ್ಯಾಬ್ ಓಡಿಸ್ತೀರಾ ನೀವು ಅಂತ, ಇಲ್ಲ ಸರ್ ನಮ್ಮ ಹತ್ರ ಕಾರ ಇಲ್ಲ, ನಾನು ಕ್ಯಾಬ್ ಎಲ್ಲ ಓಡಿಸೋಣ ಅಂತ. ಫಸ್ಟ್ ಸಾಂಗ್ ಅಲ್ಲಿಂದ ಸೆನ್ಸೇಷನ್ ಕ್ರಿಯೇಟ್ ಆಯ್ತು. ಹೌದು. ಸೊ ಆಮೇಲೆ ತುಂಬಾ ಸಾಂಗ್ಸ್ ಒಟ್ಟೊಟ್ಟಿಗೆ ಮಾಡಿದ್ರಿ ನೀವು. ಹೌದು, ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಒಳ್ಳೆ ಕಪಲ್ ಅನ್ನೋ ತರ ನೀವು, ಜನನೇ ನಮ್ಗೆ ಸಜೆಸ್ಟ್ ಮಾಡ್ತಿದ್ರು ಈ ಈ ಸಾಂಗ್ ಮಾಡಿ, ಈ ಡೈಲಾಗ್ಸ್ ಮಾಡಿ, ನೀವು ಚೆನ್ನಾಗಿ ಮಾಡ್ತೀರಾ, ಒಟ್ಟಿಗೆ ಮಾಡಿ ಒಟ್ಟಿಗೆ ಮಾಡಿ ಅಂತ. ಅದೊಂಥರ ಏನೇ ಮಾಡಿದ್ರು ನಾವಿಬ್ರು ಒಟ್ಟಿಗೆನೇ ಮಾಡ್ತಿದ್ವಿ. ಆಮೇಲೆ ನಾನು ಬೇರೆ ಹುಡುಗರ ಜೊತೆ ಮಾಡಿದೆ, ಇವಳು ಬೇರೆ ಹುಡುಗರ ಜೊತೆ ಎಲ್ಲ ವಿಡಿಯೋಸ್ ಮಾಡಿದ್ವಿ, ಅಂದ್ರೆ ಕೊಲಾಯಿಸ್ತಾರ. ಬಟ್ ಜನ ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ, ಕಮೆಂಟ್ಸ್ ಎಲ್ಲ ಹೇಳ್ಬಿಡ್ತಿದ್ರು ಬೇಡ ಬೇಡ ನನಗೆ ಅಂತಿದ್ರೆ, ಬೇಡ ಇವಳಿಗೆ ಬೇಡ ನೀವೇ ಮಾಡಿ ಅಂತ. ಸೊ ಅದು ಹಂಗೆ ಜರ್ನಿ ಕಂಟಿನ್ಯೂ. ಫಾಲೋವರ್ಸ್ ತುಂಬಾ ಇನ್ಕ್ರೀಸ್ ಆಗ್ತಾರೆ ಸಾಂಗ್ ಮಾಡಿದಾಗ, ಎಷ್ಟಿಂದ ಈಗ ಯಾವ ಹಂತಕ್ಕೆ ನೀವು ರೀಚ್ ಆಗಿದೆ? ನನಗೆ ಸ್ಟಾರ್ಟಿಂಗ್ ನಾನು ವಿಡಿಯೋಸ್ ಮಾಡ್ಬೇಕಾದ್ರೆ 2-3 ಏನೋ ಲೈಕ್ಸ್ ಬರ್ತಿತ್ತು, ಒಂದು 15-20 ವ್ಯೂಸ್ ಅಷ್ಟೇ. ಸ್ಟಾರ್ಟಿಂಗ್ ಅಲ್ಲ ಆಲ್ಮೋಸ್ಟ್ ಒಂದು ಒಂದು 100 ವಿಡಿಯೋಗೆ ಅಷ್ಟೇ ಬಂದಿರೋದು. ಸೊ ಇವಾಗ್ಲೂ ನಾನು ಎಲ್ಲ ವಿಡಿಯೋಸ್ ನೋಡ್ತಿರೋ ಎಲ್ರಿಗೂ ಅದನ್ನೇ ಹೇಳೋದು, ನಿಮಗೆ ಬರೀ 2-3 ಲೈಕ್ಸ್ ಬರ್ತಿದೆ ಅಥವಾ 100 ವ್ಯೂಸ್ ಬರ್ತಿದೆ, 10 ವ್ಯೂಸ್ ಬರ್ತಿದೆ, ತಲೆ ಕೆಡಿಸ್ಕೋಬೇಡಿ. ನಾನು ಅಷ್ಟೇ, ಅವಾಗ ನಾನು ತಲೆ ಕೆಡಿಸ್ಕೊತಿದ್ದಿಲ್ಲ. ನನಗೇನಂದ್ರೆ ಬಾ ನಂದು 20 ಜನ ನೋಡ್ಬಿಟ್ರಲ್ಲ ಅನ್ನೋದೇ ಖುಷಿ. 20 ಜನ ನನಗೆ ಗೊತ್ತಿರೋರೆ ಆಗಿದ್ರು ಪರವಾಗಿಲ್ಲ, 20 ಜನ ನೋಡಿದ್ರಲ್ಲ ಅಂತ ಆ ಒಂದು ಪಾಸಿಟಿವ್ ಮೈಂಡ್ ಸೆಟ್ನ ಯಾವಾಗಲೂ ಇಟ್ಕೋಬೇಕು ನಾವು. ಸೊ 20 ಜನನು ಅದು ನಮ್ಮ ವಿಡಿಯೋ ನೋಡಿ ನಾವು ಅವ್ರಿಗೆ ಒಂದು ಅಟೆನ್ಷನ್ ಕ್ರಿಯೇಟ್ ಮಾಡಿದೀವಿ ಅಂದರೆ ಅದೇ ಗ್ರೇಟ್ ಅಂತ ನನ್ನ ಅಭಿಪ್ರಾಯ. ಸೊ ಅದರಿಂದ ಹೋಗ್ತಾ 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 ನನ್ನ ಪ್ರಕಾರ ನಮ್ಮ ಇದರಲ್ಲೆಲ್ಲ ಫಸ್ಟ್ 10K ಫಾಲೋವರ್ಸ್ ಆಗಿದ್ದು ಸುಷ್ಮಿತಂಗೆ, 10,000. ಅದು ಯಾವಾಗ 2017 10,000 ಫಾಲೋವರ್ಸ್ ಅಂದರೆ ನಂಗೆ ಫುಲ್ ಖುಷಿ ಆಗ್ಬಿಡಿತ್ತು. ಅವಾಗೆಲ್ಲ ನಮಗೆ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೇನು ಇದಿತ್ತಲ್ಲ, ಈ ಯಾರು ದಬ್ಸ್ಮ್ಯಾಶ್ ಮಾಡ್ತಾರೆ ವಿಡಿಯೋಸ್ ಮಾಡ್ತಾರೆ ಅದರಲ್ಲೆಲ್ಲ ಸೇರಿ ನಂದು 10K ಸ್ಟಾರ್ಟಿಂಗ್ ಆಗಿದೆ. ಅವು ಇವಳದೆ 10,000 ಆಗಿತ್ತು. ಸೊ ಅವಾಗೆಲ್ಲ ಸ್ವೈಪ್ ಅಪ್ ಅನ್ನೋ ಒಂದು ಆಪ್ಷನ್ ಇತ್ತು. ಸೊ ಸ್ವೈಪ್ ಅಪ್ ಬರೀ 10,000 ಇರೋ ಫಾಲೋವರ್ಸಿಗೆ ಮಾತ್ರ ಬರ್ತಿತ್ತು. ಇವಳಿಗೆ ನಾನು ನೋಡ್ದಂಗೆ
ನಾವು ಯಾರು ಡಬ್ಸ್ಮ್ಯಾಷ್ ಮಾಡ್ತಾರೋ ಅವ್ರು ಎಲ್ಲಾದ್ರಲ್ಲೂ ಫಸ್ಟ್ ಬಂದಿದ್ದು ಇವಳಿಗೆ, ಇವಳಿಗೆ ಸ್ವೈಪ್ ಅಪ್ ಆಕ್ಸ್ ಒಂದು ಇದು ಕೊಟ್ರು, ಆಪ್ಷನ್ ಬಂತು. ಸೊ ಅವಾಗ ನಮಗೆಲ್ಲ ಖುಷಿಯಾಗಿತ್ತು, ಓ 10,000 ಫಾಲೋವರ್ಸ್ ಆಗ್ಬಿಟ್ರು ಸುಷ್ಮಿತಂಗೆ ಅಂತ. ಸೊ ಅದಾದಮೇಲೆ ಅವ್ರಿಗೆ 10,000 ಆದರೂ ಹಂಗೆ ಹಂಗೆ ಹೋಗ್ತಾ 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 ನನಗೆ ಸ್ಟಾರ್ಟ್ ಆಯಿತು. ಅಲ್ಲಿಗೆ ಸ್ಟಾರ್ಟ್ ಆಗಿದ್ದ ಜರ್ನಿ ಇವಾಗ ಒಂದು 400,000 ಬಂದು ನಿಂತಿದೆ ಈಗ. ಹೌದು, ನಿಮ್ಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ? ಸೊ ನಿಮಗೆ ಸ್ಟಾರ್ಟಿಂಗಲ್ಲಿ ಎಷ್ಟು ಫಾಲೋವರ್ಸ್ ಇತ್ತು, ಈಗ ಎಷ್ಟಿದ್ದಾರೆ? ಅದೇ ಸ್ಟಾರ್ಟಿಂಗ್ ಹಂಗೆ ನಂದು ನನ್ನ ಜರ್ನಿ ಅದು ಹಿಂಗೆ ರೈಸ್ ಆಗ್ತದೆ, ಮತ್ತು ಸ್ಟಾಪ್ ಆಗಲಿಲ್ಲ. ನನ್ನ ವಿಡಿಯೋ ಹಂಗೆ ಮಾಡಿಕೊಂಡೇ ಹೋಗ್ತಾ ಇದೆ. ಈಗ ಒಂದು ಅರೌಂಡ್ 4 million ಇದ್ದಾರೆ. ಇವಳಿಗೆ 4 million ಮೋಜಲ್ ಇದಾರೆ. ಸೊ ನನಗೆ 3 million ಇದಾರೆ. ಅದೇ ಈ ಫಾಲೋವರ್ಸ್ ಎಲ್ಲ ಪ್ಲಾಟ್ಫಾರ್ಮ್ ಅಲ್ಲೂ ಇದೀವಿ. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಇದೀವಿ, ಫೇಸ್ಬುಕ್ ಅಲ್ಲಿ ನಮ್ ಪೇಜ್ ಇದೆ ಅಲ್ಲು ರಘು ಅಂತ. ಸೊ ಅದ್ರಲ್ಲಿ 300,000 ಜನ ಇದಾರೆ. ಸೊ ಅದು ಖುಷಿ ಆಗುತ್ತೆ, ಲಕ್ಷಾಂತರ ಜನ ನಮ್ಮನ್ನ ಫಾಲೋ ಮಾಡ್ತಾರೆ ಅಂದಾಗ ತುಂಬಾ ಖುಷಿ.